हेलो फ्रेंड्स, नहीं नोड़ता इदीरा ईजी लाइफ इज सौम्य कन्नड। इवतन रेसिपी आलू समोसा विशेष टिप्स एंड ट्रिक्स नोंदिगे। हागरे बनी हेग माड़ोदु अंत नोड़ोण। क्रिस्पी समोसा माड़के नानिल्ली मैदा हिट तगोंडिदीनि 2 कप। इदक्के उप्पु हाक्ता इदीनि 1/2 टीस्पून, ಹಾಗೂ ಅಜ್ವಾಯಿನ್ ಇದನ್ನು 1/2 ಟೀ ಸ್ಪೂನ್ ತೊಗೊಂಡು ಕೈಯಲ್ಲಿ ಈ ಥರ ಸ್ವಲ್ಪ ರಫ್ಲಿ ಕ್ರಶ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಫ್ರ್ಯಾಗ್ರೆನ್ಸ್ ಹೆಚ್ಚುತ್ತದೆ. ಈಗ ಇದಕ್ಕೆ 1/2 ಕಪ್ ಎಣ್ಣೆ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪನೂ ಹಾಕೋಬೋದು 1/2 ಕಪ್ಪು. ಈಗ ಇದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ನೋಡಿ, ಈ ಥರ ಮಿಕ್ಸ್ ಆಗಿದೆಯಲ್ಲ. ಈಗ ಉಗುರು ಬೆಚ್ಚಗಿನ ನೀರು ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನು ಕಲಸಬೇಕು. ನಾವಿಲ್ಲಿ ಹಿಟ್ಟನ್ನು ಗಟ್ಟಿಯಾಗಿ ಕಲಸಬೇಕು. ಚಪಾತಿ ಪೂರಿ ಕಲಸ್ತೀವಲ್ಲ, ಸಾಫ್ಟಾಗಿ ಆ ಥರ ಬೇಡ ನಮಗೀಗ. ನೋಡಿ, ಗಟ್ಟಿಯಾಗಿ ಬರಬೇಕು. ತೀರಾ ಗಟ್ಟಿನೂ ಬೇಡ, ಇಲ್ಲಾಂದರೆ ಲಟ್ಟಿಸ್ಬೇಕಾದ್ರೆ ಒಡೆದೋಗುತ್ತೆ ಹಿಟ್ಟು. ಇಲ್ಲಿ ನಾವು ತುಂಬ ಸಾಫ್ಟಾಗಿ ಕಲಸಿದ್ರೆ ಸಮೋಸ ಮಾಡಬೇಕಾದ್ರೆ ಬಬಲ್ಸ್ ಬರುತ್ತೆ ಮೇಲೆ. ನೋಡಿ, ಈ ಹದಕ್ಕೆ ಆಗಬೇಕು. ಈ ಹಿಟ್ಟು ರೆಡಿ ಇದೆ. ಇದನ್ನು ಮುಚ್ಚಿಬಿಟ್ಟು ಸುಮಾರು 30-40 ನಿಮಿಷ ಹಾಗೆ ಬಿಟ್ಬಿಡೋಣ. ಈಗ ಫಿಲ್ಲಿಂಗ್ ತಯಾರಿಸ್ಕೊಳ್ಳೋಣ. ಒಂದು ಬಾಣಲಿಗೆ ನಾನು 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಕಟ್ ಮಾಡಿಕೊಂಡು 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಹಾಗೂ ತುರಿದಿರೋ ಶುಂಠಿ 1/2 ಟೀ ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಬಟಾಣಿ ಹಾಕ್ತಾಯಿದ್ದೀನಿ, ಇದು ಫ್ರೆಶ್ ಬಟಾಣಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ 1/2 ಕಪ್ ನೀರು ಹಾಕ್ಕೊಂಡು ಬಟಾಣಿ ತುಂಬ ಸಾಫ್ಟಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ, ಬಟಾಣಿ ಇವಾಗ ಬೆಂದಿದೆ. ಈಗ ಇದಕ್ಕೆ ಆಲೂಗಡ್ಡೆ ಹಾಕೋತಾ ಇದ್ದೀನಿ. ನಾನಿಲ್ಲಿ 3-4 ಆಲೂಗಡ್ಡೆನ ಬೇಯಿಸ್ಕೊಂಡು ರಫ್ ರಫ್ ಆಗಿ ಈ ಥರ ಇದು ಮಾಡಿದ್ದೀನಿ, ಮ್ಯಾಶ್ ಮಾಡಿದ್ದೀನಿ. ಈಗ ಇದಕ್ಕೆ ಸ್ಪೈಸಸ್ ಹಾಕೋತಾ ಇದ್ದೀನಿ. ಇಲ್ಲಿ ಜೀರಿಗೆ ಪೌಡ್ರು 1/2 ಟೀ ಸ್ಪೂನು, ಗರಂ ಮಸಾಲ 1/2 ಟೀ ಸ್ಪೂನು, ಆಮ್ಚೂರು ಪೌಡರ್ 1/2 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಚಿಲ್ಲಿ ಪೌಡ್ರ್ 1/2 ಟೀ ಸ್ಪೂನು ಮತ್ತು ಧನಿಯಾ ಪುಡಿ 1/2 ಟೀ ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಇಲ್ಲೊಂದು ಟಿಪ್ಸು, ಇಲ್ಲಿ ಚೆನ್ನಾಗಿ ನಾವು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದರಲ್ಲಿ ನೀರಿನ ಅಂಶ ಇದ್ದರೆ ನಿಮ್ಮ ಸಮೋಸ ಮಾಡ್ತಿರಲ್ಲ ಅದು ಬೇಗ ಸಾಗಿ ಆಗಿಬಿಡುತ್ತೆ. ತುಂಬ ಟೈಮ್ವರೆಗೂ ಕ್ರಿಸ್ಪಿ ಆಗಿರಬೇಕು ಅಂದರೆ ನೀವು ಆಲೂಗಡ್ಡೆನ ತುಂಬ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಕಂಪ್ಲೀಟಾಗಿ ನೀರಿನ ಅಂಶ ಎಲ್ಲ ಹೋಗಬೇಕು ಇದರಿಂದ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೋತಾ ಇದ್ದೀನಿ. ಇದನ್ನ ಸ್ವಲ್ಪ ತಣ್ಣಗಾಗ್ಬಿಡೋಣ. ಹಿಟ್ಟು ನೋಡೋಣ ಹೇಗಾಗಿದೆ ಅಂತ. 40 ನಿಮಿಷದ ಮೇಲೆ ಆಗಿದೆ ಈಗ ಟೈಮು. ಇನ್ನೊಂದು ಸ್ವಲ್ಪ ಕಲಸ್ಕೊಳ್ಳೋಣ 2-3 ನಿಮಿಷ. ಈ ಹದ ನೋಡಿ ಕರೆಕ್ಟಾಗಿದೆ. ತುಂಬಾ ಗಟ್ಟಿ ಇಲ್ಲ, ತುಂಬಾ ಸಾಫ್ಟ್ ಇರಬಾರ್ದು. ಈಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಿಟ್ಟು ತೊಗೊಂಡು ಮಿಕ್ಕಿದ ಹಿಟ್ಟನ್ನ ಮುಚ್ಚಿಟ್ಬಿಡಿ. ಈಗ ಚಿಕ್ಕ ಚಿಕ್ಕ ಪಾರ್ಟ್ಸಲ್ಲಿ ಡಿವೈಡ್ ಮಾಡ್ಕೊಳ್ಳಿ. ಎಲ್ಲನೂ ರೌಂಡ್ ಮಾಡ್ಕೊಳ್ಳೋಣ.
ಈಗ ಇದನ್ನ ನಾವು ಓವಲ್ ಶೇಪಲ್ಲಿ ಲಟ್ಟಿಸ್ಬೇಕು. ನೋಡಿ ಇಷ್ಟು ಥಿಕ್ಕಾಗಿ ನಾವು ಓವಲ್ ಶೇಪಲ್ಲಿ ಇಷ್ಟು ಸೈಡಲ್ಲಿ ಲಟ್ಟಿಸಿದ್ರೆ ಸಾಕು. ಈಗ ನೋಡಿ ಸ್ಟ್ರೈಟ್ ಲೈನ್ ಬರ್ತಿದೆಯಲ್ಲ ಈ ಥರ ಕಟ್ ಮಾಡಿರೋದು ಮಧ್ಯದಲ್ಲಿ, ಇದಕ್ಕೆ ಸ್ವಲ್ಪ ನೀರನ್ನು ಅಪ್ಲೈ ಮಾಡಬೇಕು. ಸ್ವಲ್ಪ ನೀರನ್ನು ಹಚ್ಚಿಬಿಟ್ಟು ಎರಡು ತುದಿನೂ ಈ ಥರ ನಾವು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಕೋನ್ ಥರ ಮಾಡ್ಕೋಬೇಕು. ಎರಡು ಸೈಡು ಈ ಥರ ಸ್ಟಿಕ್ ಮಾಡಬೇಕು. ಈ ಥರ ಕೋನ್ ಥರ ಮಾಡ್ಕೊಂಡಿದ್ದೀವಲ್ಲ, ಈಗ ಇದಕ್ಕೆ ನಾವು ಆಲೂಗಡ್ಡೆ ಫಿಲ್ನ ತುಂಬಬೇಕು. ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ತುಂಬಿ ಮೇಲುಗಡೆ ಮಾತ್ರ ಸ್ವಲ್ಪ ಜಾಗ ಬಿಡಬೇಕು. ಸಮೋಸನ ಫಿಲ್ ಮಾಡಬೇಕಲ್ಲ, ಸೀಲ್ ಮಾಡೋಕ್ಕೆ ಸ್ವಲ್ಪ ಜಾಗ ಬಿಡಬೇಕು. ಅಲ್ಲೂ ಸ್ವಲ್ಪ ನೀರು ಅಪ್ಲೈ ಮಾಡಿಕೊಂಡು ನೋಡಿ, ಹಿಂದ್ಗಡೆ ಸ್ವಲ್ಪ ದೊಡ್ಡದಾಗಿದೆಯಲ್ಲ, ಅದನ್ನ ಒಂದು ಪ್ಲೇಟ್ ಹಿಂಗೆ ತಕ್ಕೋಬೇಕು. ಈ ಥರ ನೆರಿಗೆ ಥರ ಒಂದೇ ಒಂದು ಹಿಂಗೆ ತಕ್ಕೊಂಡ್ರೆ ಸಮೋಸ ಶೇಪ್ ಚೆನ್ನಾಗಿ ಬರುತ್ತೆ. ಇದೆರಡನ್ನು ನೋಡಿ ಸೇರಿಸ್ಬಿಟ್ಟು ಸೀಲ್ ಮಾಡ್ಕೋಬೇಕು. ಚೆನ್ನಾಗಿ ಅಂಟಿಸ್ಬೇಕು, ಇಲ್ಲಾಂದರೆ ಫ್ರೈ ಮಾಡಬೇಕಾದ್ರೆ ಓಪನ್ ಆಗಿಬಿಡುತ್ತೆ ಸಮೋಸ. ನೋಡಿರಲ್ಲ ಸಮೋಸ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನಿಲ್ಲಿಸ್ಬಿಟ್ಟಿಡ್ಬೇಕು. ಇದನ್ನ ಇನ್ನೊಂದ್ಸಲ ನೋಡ್ಕೊಳ್ಳೋಣ. ನೋಡಿ ಇದು ಸ್ಟ್ರೈಟ್ ಲೈನ್ ಇದೆಯಲ್ಲ, ಇದಕ್ಕೆ ಸ್ವಲ್ಪ ನೀರು ಹಚ್ಚಬೇಕು. ಹಿಂದ್ಗಡೆ ಸೈಡ್ ದೊಡ್ಡದಾಗಿದೆಯಲ್ಲ ಪಾರ್ಟು, ಅದನ್ನ ನಾವು ಒಂದು ನೆರಿಗೆ ಥರ ಈ ಥರ ಪ್ಲೇಟ್ ತಗೊಂಡು ಇದೆರಡು ಎಂಡನ್ನು ಈ ಥರ ಅಂಟಿಸ್ಬೇಕು. ಈ ಥರ ಪ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಸೀಲ್ ಮಾಡ್ಕೋಬೇಕು. ಸಮೋಸ ಶೇಪ್ ರೆಡಿ ಇದೆ. ಈ ಥರ ನಿಲ್ಲಿಸ್ಬಿಟ್ಟು ಇಡಬೇಕು ಇದನ್ನ. ಈ ಥರ ಶೇಪ್ ಚೆನ್ನಾಗಿ ಬರುತ್ತೆ ನಿಲ್ಲಿಸ್ಬಿಟ್ಟಿಟ್ರೆ. ಇದನ್ನು ಸುಮಾರು 1 ಗಂಟೆಗಳ ಕಾಲ ಇಡಬೇಕು ಇದೇ ಥರ. ಆಗ ಸಮೋಸ ಕ್ರಿಸ್ಪಿ ಆಗುತ್ತೆ ಚೆನ್ನಾಗಿ. ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ ಈಗ. ಎಣ್ಣೆ ತುಂಬ ಬಿಸಿ ಮಾಡ್ಕೋಬಾರ್ದು. ನೋಡಿ ಈ ಥರ ಸಮೋಸ ಹಾಕಿದಾಗ ಲೈಟಾಗಿ ಬಬಲ್ಸ್ ಬರಬೇಕು ಸೈಡ್ ಸೈಡಿಂದ. ಈ ಪ್ರಮಾಣದಲ್ಲಿ ನಾವು ಎಣ್ಣೆನ ಬಿಸಿ ಮಾಡ್ಕೋಬೇಕು. ಎಲ್ಲ ಸಮೋಸಗಳು ಹಾಕ್ಕೊಳ್ಳೋಣ. ಸುಮಾರು 5-6 ನಿಮಿಷ ಹಿಂಗೆ ಬೇಯಿಸ್ಕೊಳ್ಳೋಣ. ನೋಡಿ ಲೋ ಫ್ಲೇಮಲ್ಲಿ ಹಿಂಗೆ ಬಿಟ್ಬಿಟ್ಟಿದ್ದೀವಿ, ಟಚ್ ಮಾಡಬಾರ್ದು ಸಮೋಸನ. ಅದಾಗದ ಮೇಲೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ. ಈಗ ಇದನ್ನು ತಿರುಗಿಸ್ಬೇಕು. ನೋಡಿ ಎಲ್ಲ ತಿರುಗಿಸಾಯ್ತಲ್ಲ. ಈಗ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಗೋಲ್ಡನ್ ಕಲರ್ ಬರೋವರೆಗೂ, ಕ್ರಿಸ್ಪಿ ಆಗೋವರೆಗೂ ಡೀಪ್ ಫ್ರೈ ಮಾಡ್ಕೋಬೇಕು. ನೋಡಿ ಸಮೋಸ ಕಲರ್ ಬರೋವರೆಗೂ ಇದನ್ನ ಫ್ರೈ ಮಾಡ್ಕೋಬೇಕು. ನೋಡಿ ಪರ್ಫೆಕ್ಟ್ ಸಮೋಸ ಬಂದಿದೆ. ಇದೇ ರೀತಿ ಎಲ್ಲ ಸಮೋಸನ ಮಾಡ್ಕೋಬೇಕು. ಕ್ರಿಸ್ಪಿ ಆದ ಮತ್ತು ತುಂಬಾ ರುಚಿಯಾದ ಸಮೋಸ ರೆಡಿ ಇದೆ.
ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.